ನೋಡಿ, ಯಾಕೆ ಉರಿಗೌಡ ನಂಜೇಗೌಡ ಒಕ್ಕಲಿಗರು ಅನ್ನೋದು ಹೊಟ್ಟೆವರಿನ ಅವರಿಗೆ. ಉರಿಗೌಡ ಒಕ್ಕಲಿಗರಲ್ಲಿ ಹೋರಾಟಗಾರರು ಶೌರ್ಯ ಪ್ರದರ್ಶನ ಮಾಡೋರು ಇರಬಾರ್ದ? ನೀವು ಗಿಳಿಪಾಠನ ಒಪ್ಪಿಕೊಂಡಿದ್ದೀರಿ, ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ನೋಡಿದ್ರ? ನೀವು ಹುಲಿಕೊಂಡಿದ್ದನ್ನ ನೋಡಿದ್ರ? ಅದನ್ನು ವೈಭವೀಕರಿಸ್ಬೋದು. ಮತ್ತಿಷ್ಟಕ್ಕೂ ಟಿಪ್ಪು ಯಾರು? ಯಾರು ಟಿಪ್ಪು? ಹೈದರಾಲಿ ಮಗ. ಹೈದರಾಲಿ ಯಾರು? ನೌಕರಿಗೆ ಅಂತ ಚಾಕರಿಗೆ ಅಂತ ಬಂದು ಸೇರ್ಕೊಂಡವನು. ಮೈಸೂರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಹತ್ರ ಚಾಕರಿಗೆ ಅಂತ ಬಂದು ಸೇರ್ಕೊಂಡವನು. ಮೋಸದಿಂದ ಮಹಾರಾಣಿ ಲಕ್ಷ್ಮಮ್ಮಣಿಯನ್ನ ಸೆರೆಮನೆಯಲ್ಲಿಟ್ಟು ಅರಮನೆಯನ್ನ ಕಬಳಿಸ್ತವನು. ಸಂಚುಕೋರ ಅಂತ ಇತಿಹಾಸದಲ್ಲಿ ಹೇಳಬೇಕಾಗಿತ್ತು, ಹೇಳಿದ್ರ? ಸಂಚುಕೋರನ ಮಗ ಟಿಪ್ಪು ಅಂತ ಹೇಳಿದ್ರ ಇತಿಹಾಸದಲ್ಲಿ? ವಾಸ್ತವಿಕ ಸತ್ಯದ ಇತಿಹಾಸ ಏನು? ಮೈಸೂರು ಒಡೆಯರಿಗೆ ಮೋಸ ಮಾಡಿದ ಸಂಚುಕೋರನ ಮಗ, ಮೋಸಗಾರನ ಮಗ ಟಿಪ್ಪು ಅಂತ ಹೇಳಬೇಕಿತ್ತು. ನಮಗೇನು ಓದಿಸಿದ್ದು ಪಾಠ? ಮೈಸೂರಿನ ಹುಲಿ ಅಂತ ಓದಿಸಿದ್ರು. ಓದಿಸ್ಬೇಕಾಗಿದ್ದ ಪಾಠ ಏನು ಸತ್ಯ? ಇಂಥವ್ರನ್ನ ನಂಬೇಡ್ರಿ, ನಂಬಿದ್ರೆ ಮೋಸ ಮಾಡ್ತಾರೆ. ಚಾಕರಿಗೆ ಸೇರ್ಕೊಂಡವನು ಮೋಸದಿಂದ ಹೆಂಗೆ ನಂಬಿಕೆ ದ್ರೋಹ ಮಾಡ್ದ ಅನ್ನೋದನ್ನ ಹೇಳಬೇಕಾಗಿತ್ತು ಪಾಠದಲ್ಲಿ. ವಾಸ್ತವಿಕ ಸತ್ಯ ಅಂದ್ರೆ ಉರಿಗೌಡ ದೊಡ್ಡ ನಂಜೇಗೌಡ ಟಿಪ್ಪುವಿನ ಕೊಂದಿದ್ದಕ್ಕೆ ಸ್ವತಂತ್ರ ಪೂರ್ವದ ದಾಖಲೆಗಳಿದ್ದಾವೆ, ಸ್ವತಂತ್ರ ಪೂರ್ವದ ದಾಖಲೆಗಳಿದ್ದಾವೆ. ಈ ಐತಿಹಾಸಿಕ ಸತ್ಯ ಹೊರಗಡೆಗೆ ಬಂದ್ರೆ, ಐತಿಹಾಸಿಕ ಸತ್ಯ ಹೊರಗಡೆ ಬಂದ್ರೆ ಒಕ್ಕಲಿಗರಲ್ಲಿ ಒಂದು ಶೌರ್ಯ ಸ್ವಾಭಿಮಾನ ಉಕ್ಕುತ್ತೆ. ಉಕ್ಕಬಾರದು ಅಂತ ಅದುಮಿಡೋ ಕೆಲಸ ಮಾಡಿದ್ರು, ಉಕ್ಕಬಾರದು ಅಂತ ಅದುಮಿಡೋ ಕೆಲಸ ಮಾಡಿದ್ರು. ಮತ್ತೆ ಅವರಿಗೆ ಇದು ಸುಳ್ಳು ಅನ್ನೋದಾದ್ರೆ, ಇದು ಸುಳ್ಳು ಅನ್ನೋದಾದ್ರೆ ತಮ್ಮ ಮೂಲಕ ನಾನು ಒಂದು ವಿನಂತಿ ಮಾಡ್ತೇನೆ. ಕೋಟೆ ಆಂಜನೇಯ, ಮೂಡ್ಲು ಬಾಗಿಲ ಆಂಜನೇಯ, ಅದು ಮಸೀದಿಯಾಗಿದೆ. ಯಾವುದನ್ನು ಈಗ ಜಾಮಿಯಾ ಮಸೀದಿ ಅಂತ ಕರೀತಾರಲ್ಲ, ಪುರಾತತ್ವ ಇಲಾಖೆ ಉತ್ಖನನ ಮಾಡಲಿ, ಸರ್ವೆ ಮಾಡಲಿ, ಅಲ್ಲಿ ದೇವಸ್ಥಾನದ ಕುರುಹುಗಳಿದ್ರೆ ಟಿಪ್ಪು ಮತಾಂಧ ಅನ್ನೋದನ್ನು ಒಪ್ಕೋಬೇಕು. ಅದು ದೇವಸ್ಥಾನದ ಕುರುಹುಗಳಿದ್ರೆ ಉರಿಗೌಡ ದೊಡ್ಡನಂಜೇಗೌಡ ಹೊಡೆದಿದ್ದು ಸತ್ಯ ಅಂತ ಸಾಬೀತಾಗತ್ತೆ. ಕುರುಹುಗಳು ಇಲ್ಲದೆ ಇದ್ರೆ ನಾವು ಬೇಸರತ್ತಾಗಿ ಕ್ಷಮೆಯಾಚನೆ ಮಾಡ್ತೀವಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.